ಬಾಸುಮಾ ಇಲ್ಲಿಗೆ ಏಕೆ ಬಂದಿ ಅಮ್ಮ ಮನೆಯಲ್ಲಿ ಬಲ್ಲವೆ ಇದ್ದಾಳೋ ಇದ್ದಾಳೆ ಬಾಸುಮಾ ಇನ್ನು 8 ಗಂಟೆ ಆದರೂ ಮಲಗಿದ್ದಾಳೆ ನೋಡಿ ಸುಮಾ ಹಾಗಾದರೆ ಅವಳು ಬೆಳಗ್ಗೆ ಬೇಗನೆ ಎದ್ದು ಹಲ್ಲು ಉಜ್ಜಿ ವ್ಯಾಯಾಮಗಳನ್ನು ಮಾಡಲ್ವಾ ಅಮ್ಮ ಇಲ್ಲ ಸುಮಾ ತುಂಬಾ ವೇದನೆ ನನಗೆ ಇಡೀ ರಾತ್ರಿ ಎಲ್ಲ ಜ್ವರ ಆಯಾಸವಾಗಿದೆ ನಿನಗೆ ನಾನು ಆರೋಗ್ಯದಿಂದ ಎಲ್ಲ ನಿರ್ಧಾರ ಮಾಡಿಸೋದಿಲ್ವಾ ಮಾರೈತಿ ನೀನು ಬೆಳಗ್ಗೆ ಬೇಗ ಏಳು ಹಲ್ಲು ಉಜ್ಜು ವ್ಯಾಯಾಮಗಳನ್ನು ಮಾಡು ಹಾಲು ಹಣ್ಣು ತರಕಾರಿಯಿಂದ ಕೂಡಿದ ಊಟ ಮಾಡು ಅದರಿಂದ ನೀನು ಚೆನ್ನಾಗಿರ್ತಿ ರೋಗಗಳು ಬರುವುದಿಲ್ಲ ಪೌಷ್ಟಿಕ ಆಹಾರ ಸೇವಿಸು ಪೌಷ್ಟಿಕ ಆಹಾರ ಎಂದರೇನು ಅದರ ಬಗ್ಗೆ ನನಗೂ ಗೊತ್ತಿಲ್ಲ ನನ್ನಕ್ಕ ಸೀತಾಳಿಗೆ ಗೊತ್ತು ಅವಳನ್ನು ಕೇಳಿ ತಿಳಿಯೋಣ ಬಾ पौष्टिक आहार समतोलन आहार एंदरेनु अदर बग्गे ननगु मत्तु नन्न गेळतिगे तिळिसि कोडु एल्ला विटमिन खनिजगळु समप्रमाणदल्लि होंदिरुव आहार आहारवे पौष्टिक आहार एंदरे देहक्के पुष्टि कोडुव आहार उदाहरणे निरंतरे केळि मोट्टे हालु तरकारी हण्णु मांस मोळके काळु ನಾವೇಕೆ ಅನಾರೋಗ್ಯ ಚಿಂತಾಗುತ್ತೇವೆ ಅಕ್ಕ ಈ ವಿಷಯವನ್ನು ನನ್ನ ಗೆಳತಿ ಲಕ್ಷ್ಮಿಯನ್ನು ಕೇಳಿ ತಿಳಿಯೋಣಗಳು ಲಕ್ಷ್ಮಿ ಏ ಲಕ್ಷ್ಮಿ ಬಾ ಸೀತಾ ಇಲ್ಲಿಗೆ ಏಕೆ ಬಂದೆ ನಾವೇಕೆ ಅನಾರೋಗ್ಯ ಚಿಂತಾಗುತ್ತೇವೆ ಅಕ್ಕ ನಮ್ಮ ಅನಾರೋಗ್ಯಕ್ಕೆ ಕಾರಣ ನಮ್ಮ ಇಂದಿನ ಜೀವನ ಶೈಲಿ ರಾತ್ರಿ ಲೇಟಾಗಿ ಮಲಗುವುದು ಬೆಳಗ್ಗೆ ಲೇಟಾಗಿ ಏಳುವುದು ಶುಚಿತ್ವದ ಕಲ್ಪನೆ ಇಲ್ಲದಿರುವುದು ಕರಿದ ಆಹಾರ ಪದಾರ್ಥಗಳೇ ಅತಿಯಾದ ಸೇವನೆ ಪೌಷ್ಟಿಕ ಆಹಾರ ಕೊರತೆ ನಮ್ಮ ಅನಾರೋಗ್ಯಕ್ಕೆ ಕಾರಣ ನಿಯಮಿತವಾಗಿ ವ್ಯಾಯಾಮ ಮಾಡದಿರುವುದು ಇದಕ್ಕೆ ಕಾರಣ ನಾನು ನಾಳಿಂದ ಬೇಗನೆ ಎದ್ದು ವ್ಯಾಯಾಮ ಮಾಡುತ್ತೇನೆ ಮತ್ತು ಪೌಷ್ಟಿಕ ಆಹಾರ ಸೇವಿಸುತ್ತೇನೆ ಹಾಗೆ ತರಕಾರಿ ಹಣ್ಣು ಕೂಡಿದ ಊಟ ಸೇವಿಸುತ್ತೇನೆ ಇದೇ ಮಾನವನ ಇದೇ ಆರೋಗ್ಯಕರ ಮನುಷ್ಯನ ಲಕ್ಷಣ